ಎಲ್ಲ ಸಂಚಾಲಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂತ ದೊಡ್ಡಬ್ಬರ ಪಾಟೀಲ್ ನರಿಮಾರವರಿಗೆ ಕೂಡ ಸ್ವಾಗತವನ್ನ ಕೋರ್ತೇವೆ. ಜೊತೆಗೆ ಗುಲ್ಬರ್ಗ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ದತ್ತಾತ್ರೇಯ ಪಾಟೀಲ್ ರೇವೂರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇವೆ. ಜೊತೆಗೆ ಮತ್ತೆ ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂತ ರೇವಣ್ಣ ಬರಂಗಿಯವರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಆಯ್ತು. ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಅಮರನಾಥ್ ಪಾಟೀಲ್ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತೇವೆ. ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತ ಸುಶೀಲ್ ಜಿ ನಮೋಶ್ ಅವರಿಗೆ ಕೂಡ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಗಳು ಮತ್ತು ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರ ಜೊತೆಗೆ ಸಮಾಜದ ಎಲ್ಲ ಪ್ರತಿಭಾನ್ವಿತ ಎಲ್ಲ ಯುವಕ ಯುವತಿಯರಿಗೂ ಜೊತೆಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಎಲ್ಲ ಉದ್ಯಮಿದಾರರಿಗೂ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತೇಳಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ರಾಷ್ಟ್ರೀಯ ಏಕತಾ ಓಟ ರನ್ ಫಾರ್ ಯುನಿಟಿಯ ಈ ಒಂದು ಏಕತಾ ಓಟವನ್ನ ಉದ್ಘಾಟನೆ ಮಾಡುವಂತ ಓಟಕ್ಕೆ ಚಾಲನೆ ಕೊಟ್ಟಂತ ಹಿರಿಯರಾಗಿರ್ತಕ್ಕಂತ ಸ್ವಾತಂತ್ರ್ಯ ಯೋಧರಾಗಿರ್ತಕ್ಕಂತ ಅನಂತ್ ಶರ್ಮಾಜಿ ಅವರೇ, ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತ ಮಾಜಿ ಶಾಸಕರಾಗಿರ್ತಕ್ಕಂತ ದೊಡ್ಡನಗೌಡ ಪಾಟೀಲ್ರೇ, ಹಿರಿಯರು ಮಾಜಿ ಸಚಿವರು ಆಗಿರ್ತಕ್ಕಂತ ರೇವನಾಯಕ್ ಬೆಳಂಗಿ ಅವರೇ, ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತ ಅಮರನಾಥ್ ಪಾಟೀಲ್ರೇ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂತ ಸಚಿನ್ ನಮೋಶಿ ಅವರೇ, ರಾಜ್ಕುಮಾರ್ ಪಾಟೀಲ್ರೇ, ಈ ಒಂದು ಸಮಿತಿಯ ಸಹ ಸಂಚಾಲಕರಾಗಿರ್ತಕ್ಕಂತ ಶಿವಜಿ ನಾಗನಳ್ಳಿ ಅವರೇ, ರನ್ ಫಾರ್ ಯುನಿಟಿಯ ಸಂಚಾಲಕರಾಗಿರ್ತಕ್ಕಂತ ಮಹಾನಗರ ಪಾಲಿಕೆ ಸದಸ್ಯರಾದಂತ ಪರಶುರಾಮ್ ನಸಲಬಾಯಿ ಅವರೇ, ನಾಂಬೆ ಅವರು ರಾಠೋಡ್ ಅವರೇ, ವೇದಿಕೆ ಮೇಲೆ ಆಚರಿಯರಾಗಿರ್ತಕ್ಕಂತ ಇಲ್ಲಿರ್ತಕ್ಕಂತ ನಗರದ ಎಲ್ಲ ನಾಗರಿಕರೇ, ವಿದ್ಯಾರ್ಥಿ ಸ್ನೇಹಿತರೇ, ಎಲ್ಲರಿಗೂ ನಮಸ್ಕಾರಗಳು. ದೇಶವಂತೂ ಸರಿನೇ ಸರಿ, ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳ ಜನತೆಯಾದಂತ ನಾವು ದೇವರ ಜಗಲಿ ಮೇಲೆ ದೇವರ ಪೂಜೆಯನ್ನು ಮಾಡುತ್ತಿಲ್ಲ. ಪ್ರತಿಯೊಬ್ಬರು ಜಗಲಿ ಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಇಟ್ಟು ಪೂಜಿಸಿದ್ರು ಕಡಿಮೆ ಅಂತಕ್ಕಂತ ಮಾತನ್ನು ಹೇಳಬೇಕಾಗುತ್ತೆ. ಇಡೀ ದೇಶಕ್ಕೆ 15 ಆಗಸ್ಟ್ 1947 ಸ್ವತಂತ್ರ ಸಿಕ್ಕರೆ ಈ ಹೈದರಾಬಾದ್ ಕರ್ನಾಟಕದ ನಮ್ಮ ಜನತೆಗೆ 1 ವರ್ಷ 1 ತಿಂಗಳು ತಡವಾಗಿ 17 ಸೆಪ್ಟೆಂಬರ್ 1948 ಸ್ವಾತಂತ್ರ್ಯ ಸಿಕ್ತು. ಬಹಳ ಪ್ರಾಮಾಣಿಕವಾಗಿ ಹೇಳಬೇಕಾಗತ್ತೆ, ಬಹುಶಃ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದ್ದೇ ಇದ್ರೆ ಇಲ್ಲಿ ಕೂತಕ್ಕಂತ ನಾವೆಲ್ಲರೂ ಈ ದೇಶದಲ್ಲಿ ಇರ್ತೀವಿಲ್ಲೋ ಗೊತ್ತಿಲ್ಲ. ಬಂಧುಗಳು, ಈ ದೇಶದಲ್ಲಿ ಇರ್ತೀವಿಲ್ಲೋ ಗೊತ್ತಿಲ್ಲ, ಎಲ್ಲಿರ್ತೀವಿ ಹೇಳಿ. ಅಮರನಾಥ್ ಪಾಟೀಲ್ ಹೇಳ್ತಾ ಇದ್ರು ನಾವು ಕೂಡ ಪಾಕಿಸ್ತಾನದಲ್ಲಿ ಇರ್ತೀವಿ ಅಂತಕ್ಕಂತ ಮಾತನ್ನ ನಿಜ ಬಂಧುಗಳೇ, ನಿಜ. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗ್ತಕ್ಕಂತ ಸಂದರ್ಭದಲ್ಲಿ ಈ ದೇಶದ ಸಂಸ್ಥಾನಗಳಿಗೆ 7 ಆಪ್ಷನ್ ಕೊಟ್ರು. ಒಂದು, ಭಾರತದ ಅಖಂಡತೆಯಲ್ಲಿ ವಿಲೀನ ಆಗಬೇಕು, ಇಲ್ಲ ತಾವು ಸ್ವತಂತ್ರವಾಗಿ ಹೋಗುವಂತಕ್ಕಂತ 7 ಆಪ್ಷನ್ ಕೊಟ್ರು. ಕಾಶ್ಮೀರ
ಸ್ವತಂತ್ರವಾಗಿ ಇರ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಅದರ ಪರಿಣಾಮವಾಗಿ ಹೈದರಾಬಾದಿನ ನಿಗಮ ಸೇನಾಧಿಪತಿಯ ರಜಾಕರ ಪಡೆಯೊಂದಿಗೆ ಸತತವಾದಂತಹ ಪ್ರಯತ್ನವನ್ನ ಹೈದರಾಬಾದ್ ಪ್ರಾಂತದ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಳ್ತೀವಿ ಅಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು 17 ಸೆಪ್ಟೆಂಬರ್ 1948 ಇಡೀ ಹೈದರಾಬಾದ್ ಕರ್ನಾಟಕ ಪುನಃ ಮುಕ್ತಿಗೊಳ್ತಕ್ಕಂತಹ ಕಾರ್ಯವನ್ನು ಮಾಡಿದ್ರು. ಅವ್ರು ಇಲ್ಲದೆ ಇದ್ರೆ ಅಮರನಾಥ್ ಪಾಟೀಲ್ ಹೇಳದಂಗೆ ಪಾಕಿಸ್ತಾನ ಇನ್ಯಾವುದೋ ದೇಶದಲ್ಲಿ ನಾವು ಇರ್ತಿದ್ವಿ, ಭಾರತದಲ್ಲಿ ನಾವು ಇರ್ತಿರಲ್ಲ. ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ನೆನ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ನೆನ್ಕೋಬೇಕಾಗತ್ತೆ. ಯಾವ ಮಹಾನ್ ನಾಯಕ ದೇಶದ 562 ಬೇರೆ ಬೇರೆ ಸಂಸ್ಥಾನಗಳನ್ನ ಭಾರತ ಒಕ್ಕೂಟದಲ್ಲಿ ಸೇರಿಸಿದ್ರು, ಭಾರತವನ್ನ ಏಕ ಭಾರತವನ್ನಾಗಿ ಮಾಡಿದ್ರು. ಅಂತ ಏಕ ಭಾರತವನ್ನಾಗಿ ಮಾಡಿದಂತ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂತ ಎತ್ತರದ ಪ್ರತಿಮೆಯನ್ನ ಗುಜರಾತಿನ ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳು ಬಂದವಳೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತೇಳಿ ಏಕತಾ ಪ್ರತಿಮೆಯನ್ನ ಏಕತಾ ಪುರುಷನಿಗಾಗಿ ಏಕತಾ ಪ್ರತಿಮೆ ನರ್ಮದಾ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕೇವಾಡಿ ಸರ್ದಾರ್ ಸರೋವರ ಸಾಧು ಬೆಟ್ಟಿನಲ್ಲಿ 182 ಮೀಟರ್ ಸುಮಾರು 600 ಫೂಟ್ ಎಷ್ಟು 600 ಫೀಟ್ ಒಂದ್ಸರ್ತಿ ಊಹಿಸಿಕೊಳ್ಳಿ, ಜಗತ್ತಿನಲ್ಲಿ ಇಂತಹ ಎತ್ತರವಾದಂತಹ ಪ್ರತಿಮೆ ಇನ್ನೊಂದಿಲ್ಲ ಬಂಧುಗಳೇ. ಅಮೆರಿಕಾದಲ್ಲಿ ಇರ್ತಕ್ಕಂತ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅದರ 2 ಪಟ್ಟು ಎತ್ತರದ ಮೂರ್ತಿಯನ್ನ ಯಾವ ಸರ್ದಾರ್ ಪಟೇಲ್ರು ಈ ದೇಶವನ್ನು ಏಕತೆಯನ್ನು ಮಾಡಿದ್ರು, ಅವರ ಪ್ರೇರಣೆ ಈ ದೇಶದ ಯುವಕರಿಗೆ ಈ ಮುಂದಿನ ಪ್ರಜೆಗಳಿಗೆ ಶತಮಾನಗಳವರೆಗೆ ಉಳಿಲಿ ಅಂತಕ್ಕಂತ ಉದ್ದೇಶದಿಂದ ಆ ಒಂದು ಪ್ರತಿಮೆಯನ್ನ ಪ್ರಾರ್ಥಿಸಿಕೊಂಡಿದ್ದಾರೆ ಬಂಧುಗಳೇ. ಅದರ ಅಂಗವಾಗಿ ಇವತ್ತು ಏಕತಾ ಓಟ, ಇಂದು ಬರೋಡಾದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈ ಓಟಕ್ಕೆ ಚಾಲನೆ ಪಟ್ಟರು. ದೇಶದ ಎಲ್ಲ 550 ಜಿಲ್ಲಾ ಕೇಂದ್ರ ಸಹಿತವಾಗಿ ಯಾವ 562 ಸಂಸ್ಥಾನಗಳನ್ನ ಸರ್ದಾರ್ ಪಟೇಲ್ರು ಜೋಡಿಸಿದ್ರು, 562 ಕೇಂದ್ರಗಳಲ್ಲಿ ದೇಶದಲ್ಲಿ ಸುಮಾರು 20 ಲಕ್ಷ ಜನ ಈ ಒಂದು ಓಟದಲ್ಲಿ ಭಾಗವಹಿಸ್ತಾರೆ ಬಂಧುಗಳೇ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಂತಹ ದೊಡ್ಡ ಪ್ರಮಾಣದ ಓಟ ಯಾವುದೂ ಇಲ್ಲ. ಇದು ಗಿಲ್ಲಿ ದಾಖಲೆಯಾಗಿದೆ ಬಂಧುಗಳೇ, ಇದು ಗಿಲ್ಲಿ ದಾಖಲೆಯಾಗಿದೆ ಬಂಧುಗಳೇ. ಇದರ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ದಾರ್ ಪಟೇಲ್ ಕುರಿತಾಗಿ ಶಾಲಾ ಕಾಲೇಜುಗಳಲ್ಲಿ ರೈಟ್ ಫಾರ್ ಯುನಿಟಿ ಪ್ರಬಂಧ ಲೇಖನ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಒಟ್ಟಾರೆ ಈ ಒಂದು ತಿಂಗಳ ಜನವರಿ 26ರವರೆಗೆ ಸರ್ದಾರ್ ಇಡೀ ದೇಶಾದ್ಯಂತ ಸರ್ದಾರ್ ಪಟೇಲ್ರನ್ನ ಸ್ಮರಣೆ ಮಾಡ್ಕೊತಕ್ಕಂತ ಕೆಲಸ ದೇಶದ ಉದ್ದಗಲಕ್ಕೂ ನಡೀತಾ ಇದೆ ಬಂಧುಗಳೇ. ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಪುತ್ಥಳಿಯನ್ನ ಸ್ಥಾಪಿಸತಕ್ಕಂತ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು. ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಬರೇ ಏಕತೆಯನ್ನು ಅಷ್ಟೇ ಮಾಡಲಿಲ್ಲ, ಈ ದೇಶದ ರೈತರಿಗಾಗಿ ದೊಡ್ಡ ಹೋರಾಟವನ್ನು ಮಾಡತಕ್ಕಂತ ಕೆಲಸ ಸರ್ದಾರ್ ಪಟೇಲ್ರು ಮಾಡಿದ್ರು. ಅದಕ್ಕೋಸ್ಕರ ಸರ್ದಾರ್ ಪಟೇಲ್ರನ್ನ ಈ ದೇಶದ ಆ ಮೂರ್ತಿಗೆ ದೇಶದ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಬ್ಬ ರೈತ ಭಾವನಾತ್ಮಕವಾಗಿ ಅದ್ರ ಜೊತೆ ಜೋಡಬೇಕು ಅಂತಕ್ಕಂತ ಕಾರಣಕ್ಕೋಸ್ಕರ ಆ ರೈತ ತನ್ನ ಹೊಲದಲ್ಲಿ ಉಳುಮೆ ಮಾಡುವಂತ ಲೋಹವನ್ನ ಸಂಗ್ರಹ ಮಾಡಿ ಅದರ ಮುಖಾಂತರ ಪುತ್ಥಳಿಯನ್ನು ಸ್ಥಾಪಿಸಿಕೊಂಡಿದ್ದಾರೆ. ಬರ್ತಕ್ಕಂತ ಜನವರಿ 15ರಿಂದ 26ರವರೆಗೆ ಇಡೀ ದೇಶಾದ್ಯಂತ ಎಲ್ಲಾ ಊರುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯೋದಿದೆ. ರೈತರು ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ವಿನಂತಿಯನ್ನ ಗುಲ್ಬರ್ಗಾ ಜಿಲ್ಲಾ ಲೋಹ ಸಮಿತಿ ಪರವಾಗಿ ಮಾಡ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಹೇಳ್ತೇನೆ. ಅವರು ಸ್ಟೇಟ್ ಬ್ಯಾಂಕ್ ನೋಡಿಕೊಂಡಿದ್ದಾರೆ, ಅದೊಂದು ಘೋಷಣೆಯನ್ನು ಕೂಗಿ ಏಕ್ ಭಾರತ್ ಏಕ್ ಭಾರತ್. ಧನ್ಯವಾದ.
ಕ್ರೀಡಾಕೂಟದ ಉದ್ಘಾಟನೆ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಹಿರಿಯ ಭಾರತ್ ಮಾತಾ ಕಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ರಿಗೆ ಕಂಡಿನೇಷನ್ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ಸಲೀಂ ಲೀಲೆ ಹಸಿಚ್ ಕಂಡಿನಿ ಉದ್ಘಾಟನೆ ಮಾಡಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ರಕ್ಷಣಾ ಸಮಿತಿ ವತಿಯಿಂದ ಗೌರವ ಸಮರ್ಪಣೆಯನ್ನ ಉದ್ಘಾಟನಾ ನುಡಿಯನ್ನ ಮಾತನಾಡಬೇಕಂತೇಳಿ ಅವರಿಗೆ ವಿನಂತಿಸ್ಕೊಳ್ತೇನೆ. ಹಾಲಿ ಮತ್ತು ಮಾಜಿ ಶಾಸಕರು, ಸಚಿವರು, ಮಾತೆಯರೇ, ವಿದ್ಯಾರ್ಥಿ ಮಿತ್ರರೇ, ಲಘುಪುರ್ಜ ಸರ್ದಾರ್ ಪಟೇಲ್ರ 63ನೇ ಪುಣ್ಯತಿಥಿ ಅಂಗವಾಗಿ ಅವರಿಗೆ ಗೌರವ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ನಿಮಿತ್ತ ಇವತ್ತು ಏಕತೆಗಾಗಿ ಓಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಬಹಳ ಅಭಿಮಾನದ ವಿಷಯ, ಗೌರವದ ವಿಷಯ, ಹರ್ಷದ ವಿಷಯ. ನಮ್ಮ ರಾಷ್ಟ್ರದ ಸಾಮಾಜಿಕ, ಆಧ್ಯಾತ್ಮಿಕ, ರಾಜನೀತಿಕ ಜಾಗೃತಿ ಹಾಗೂ ಚೈತನ್ಯಕ್ಕಾಗಿ ಗುಜರಾತ್ ರಾಜ್ಯ ಕೊಡುಗೆ ಅಪಾರವಾದ ಕೊಡುಗೆ ಕೊಟ್ಟಿದೆ. ಎಲ್ಲಕ್ಕೂ ಮೊದಲು ಆರ್ಯ ಸಮಾಜದ ಸ್ಥಾಪಕರಾದ ಬಹುಶ್ರೀ ದಯಾನಂದ ಸರಸ್ವತಿಯವರು ಗುಜರಾತ್ನಿಂದ ಇದು ಮಾಡಿ ಎಲ್ಲ ನಮ್ಮ ಸಮಾಜದ ಒಂದು ವಿಷಮತೆಯನ್ನು, ದುರ್ಬಲತೆಯನ್ನು ಹೋಗಲಾಡಿಸೋದಾಗಿ ಹೋರಾಡಿದರು. ಹಾಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ಪ್ರೇರಣೆಯನ್ನು ಕೊಟ್ಟರು. ಆ ಪ್ರೇರಣೆಯಿಂದಾಗಿ ಸ್ವಾಮಿ ಚಂದ್ರಾನಂದ್, ರಾಧಾ ರಾಜಪೂತ್ ರಾಯ್, ರಾಮ್ಪ್ರಸಾದ್ ಬಿಸ್ನಿಲ್, ಅಶ್ವಾಪುಲ್ಲಾಹ ಅವರು, ಭಗತ್ ಸಿಂಗ್ ಅಂತ, ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಅಂತ ಹುತಾತ್ಮರು ನಮ್ಮ ದೇಶಕ್ಕೆ ದೊರಕರು. ಆಮೇಲೆ ಎರಡನೆಯದಾಗಿ ಜನಸಾಮಾನ್ಯರಿಗೂ ದೇಶದ ಬಗ್ಗೆ ಅಭಿಮಾನ, ದೇಶದ ದಾಸ್ತಿ ಬಗ್ಗೆ ತಿರಸ್ಕಾರ, ಸ್ವಾತಂತ್ರ್ಯದ ಬಗ್ಗೆ ಒಂದು ಗೌರವ ಮತ್ತು ಸಂಕಲ್ಪ ಇದನ್ನೆಲ್ಲ ಮೂಡಿಸಿದವರು ಮಹಾತ್ಮ ಗಾಂಧಿಯವರು. ಮೂರನೆಯವರಾಗಿ ಈಗಾಗಲೇ ವಿದ್ಯಾಸಾಗರ್ ಅವರು ಹೇಳಿದ ಹಾಗೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಸ್ವಾತಂತ್ರ್ಯ ಕೊಟ್ಟು ಹೋಗ್ತೀವಿ ಅಂತ ಹೇಳಿದಾಗ ಅವರೇನು ಮಿತ್ರರಾಗಿರಲಿಲ್ಲ, ಹೊರತು ನಮ್ಮ ಹಿತವನ್ನು ಬಯಸಿರಲಿಲ್ಲ. ಅವರು ದೇಶದ ತುಂಡು ಮಾಡಿದರು, ದೇಶದ ಹೋಳು ಮಾಡಿದರು. ಅಷ್ಟೇ ಅಲ್ಲ, ದೇಶದಲ್ಲಿ ಇದ್ದ 550ಕ್ಕೂ ಮೇಲ್ಪಟ್ಟ ಸಣ್ಣ ದೊಡ್ಡ ಸಂಸ್ಥಾನಿಕರಿಗೆ ನೀವು ಸ್ವತಂತ್ರ ಉಂಟಂತ ಹೇಳುವುದು. ನೀವು ಭಾರತದಲ್ಲಿ ಸೇರಬಹುದು, ಪಾಕಿಸ್ತಾನದಲ್ಲಿ ಸೇರಬಹುದು, ಇಲ್ಲ ಸ್ವತಂತ್ರವಾಗಿ ಉಳಿಬಹುದು ಅಂತ ಹೇಳಿದರು. ಆ ಒಂದು 550ಕ್ಕೂ ಮೇಲ್ಪಟ್ಟು ಸಂಸ್ಥಾನಿಕರಿಗೆ ಬೈಗಿ ಎಲ್ಲಕ್ಕೂ ಮೇಲ್ಪಟ್ಟು ಎಲ್ಲಕ್ಕೂ ಮೊದಲಾಗಿ ಅಪ್ಪಸ್ವರಾಜ್ರವರು ಜುನಾಗಢದ ನವಾಬರು, ಒಂದು ಸಣ್ಣ ಸಂಸ್ಥಾನ. ಅವರು ಪಾಪ ನಾಯಿಗಳನ್ನ ಸಾಕಿ ನಾಯಿಗಳನ್ನ ಅದ್ದೂರಿಯಾಗಿ ಮದುವೆ ಮಾಡಿದ್ರು ನಿಷ್ಣಾತರು. ಅಲ್ಲಿ ಪೊಲೀಸ್ ಅವಶ್ಯಕತೆ ಬೀಳಿಲ್ಲ, ಪೊಲೀಸ್ ಕಾರ್ಯಾಚರಣೆ ಅವಶ್ಯಕತೆ ಬೀಳಿಲ್ಲ. ಸಾಮರಾಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ಜನತೆ ತಾನೇ ಕ್ರಾಂತಿಗೆ ಕಾರ್ಯ ಓದಿ ಕ್ರಾಂತಿಗಾಗಿ ನಾವು ಬರ್ತಾ ಇದ್ದೇವೆ, ಶ್ರೀವಾಸ್ತವ ಖಾನೆ ಮಾಡ್ರಿ ಅಂತ ಅವರಿಗೆ ನವಾಬರಿಗೆ ಹೇಳಿದಾಗ ನವಾಬರು ತಮ್ಮ ನಾಯಿಗಳ ಕುಟುಂಬದೊಂದಿಗೆ ಪಾಕಿಸ್ತಾನಕ್ಕೆ ಓಡಿ ಹೋದ್ರು. ಅದು ಭಾರತದ ಅಂಗವಾಗಿ ಉಳಿ ದಿವಾನ್ ಆಗಿದ್ದ ಸರ್ ಸಿಪಿ ರಾಮಸ್ವಾಮಿ ಅಯ್ಯರವರು ಕೂಡ ಸ್ವಲ್ಪ ಅಪಸ್ವರ ಎತ್ತಿದ್ರು, ಅದನ್ನ ಸರಿ ಮಾಡಿದ್ರು. ಸರ್ದಾರ್ ಪಟೇಲರಿಗೆ ಬಿದ್ದಿಲ್ಲ, ಅದು ಉಳಿತು, ಅದರ ಸಮಸ್ಯೆಯಾಗಿ ಉಳಿಯಿತು, ತಲೆನೋವಾಗಿ ಉಳಿಯಿತು. ಅದ್ರ ಬಗ್ಗೆ ನಾನು ಎಲ್ಲ ಗೊತ್ತಿದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಮೂರನೆಯದಾಗಿ ಹೈದರಾಬಾದ್ ನಿಜಾಮ್ ಸಾಹೇಬ್, ನಮ್ಮ ಕೆಲವು ಮಿತ್ರರು ನಿಜಾಮ್ ಸಾಹೇಬರ ಗುಣಗಾನ ಮಾಡೋದ್ರಲ್ಲೇ ಅಭಿಮಾನ ಪಡ್ತಾ ಇದ್ದಾರೆ. ಕೆಲವರು ಬಹಳ ದುಃಖದ ಸಂಗತಿ, ಅವರಿಗೆ ನಿಜಾಮ್ ಸಾಹೇಬರ ಆಳ್ವಿಕೆ, ಅವರು ಮಾಡಿದಂತಹ ಕರ್ತೃತ್ಯಗಳು ಇದು ಪರಿಚಯ ಅವರಿಗಿಲ್ಲ. ಅವರು ಬಹಳ ದೊಡ್ಡ ರಾಜಕೀಯ ಮುತ್ಸದ್ದಿಗಳು,
ಜನಹಿತೈಷಿ ಪ್ರಜಾಹಿತೈಷಿ ಶಾಸಕರು ಆಗಿದ್ರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನಿಜಾಮರು ಬಹಳ ದೊಡ್ಡ ಮಹತ್ವಾಕಾಂಕ್ಷಿ ಆಗಿತ್ತು. ಮೊದಲನೇ ವಿಶ್ವಯುದ್ಧದಲ್ಲಿ ತುರ್ಕಿ ಸೋತು ಹೋದಾಗ ತುರ್ಕಿಯ ಸುಲ್ತಾನ ಖಲೀಫನಾಗಿದ್ದ, ಮುಸ್ಲಿಂ ಜಗತ್ತಿನ ಆಧ್ಯಾತ್ಮಿಕ ಗುರುವಾಗಿದ್ದ. ಆ ಖಿಲಾಫತ್ತನ್ನು ನಿವಾರಣೆ ಮಾಡಿದರು ಬ್ರಿಟಿಷ್. ಅದಕ್ಕಾಗಿ ನಮ್ಮಲ್ಲಿ ಖಿಲಾಫತ್ ಆಂದೋಲನ ನಡೆಯಿತು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ. ಅದು ಸೋತು ಅಂತ ಮಾಡಿದ್ದಾರೆ. ಈ ನಿಜಾಮ್ ಸಾಹೇಬರು ತಾವು ಆ ಖಲೀಫತ್ ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕು ಅಂತೇಳಿ ಆ ಪರಿಚಿತ ತುರ್ಕಿ ಸುಲ್ತಾನ ಸಂಬಂಧಕ್ಕೆ ಹೆಣ್ಮಕ್ಕಳಾದ ಬೇಗಂ ದುರ್ಗೇಶ್ ಹೇವರ್, ಬೇಗಂ ನಿಲೋಫರ್ ಇವರನ್ನ ತಂದು ತಮ್ಮ ಹಿರಿಯ ಮಗ ಆಜಮ್ ಜಾ ಬಹದ್ದೂರ್, ಎರಡನೇ ಮಗ ಮೌಜಮ್ ಜಾ ಬಹದ್ದೂರ್ ಇವರಿಗೆ ಮದುವೆ ಮಾಡಿದರು. ಜನಹಿತ ಜನಶತ್ರು ಜನಹಿತ ಶತ್ರುವಾದಂತಹ ನಿಜಾಮರ ಶಾಸಕವನ್ನು ಕೊನೆಗೊಳಿಸಿದರು ಸರ್ದಾರ್ ಪಟೇಲ್. ಅವರು ಮೌಂಟ್ ಬೆಟನ್ಗೆ ಪಂಡಿತ್ ಜವಾಹರ್ಲಾಲ್ ನೆಹರುಗಳಿಗೆ ಸ್ಪಷ್ಟವಾಗಿ ಹೇಳಿದ್ರು, ಹೈದರಾಬಾದ್ ವಿಷಯದಲ್ಲಿ ಕೈ ಹಾಕಬೇಡಿ, ಹೈದರಾಬಾದ್ ನನ್ನ ವಿಷಯ ನಾನು ನೋಡಿಕೊಳ್ತೇನೆ, ಆದರೆ ಆ ರೋಗದ ಉಪಚಾರ ಮಾಡ್ತಕ್ಕಂತಹ ವೈದ್ಯ ನಾನಿದ್ದೇನೆ, ನೀವು ಯಾರೂ ಆ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿದರು. ಆವಾಗ ರಕ್ಷಾ ಮಂತ್ರಿಗಳಾಗಿದ್ದ ಸರ್ದಾರ್ ಬಲದೇವ್ ಸಿಂಗ್ ಅವರ ಸಹಕಾರದೊಂದಿಗೆ 13 ಸೆಪ್ಟೆಂಬರ್ 1948 ದಿನ ಸರ್ದಾರ್ ಪಟೇಲ್ ಅನಾರೋಗ್ಯವಿದ್ದರೂ ಕೂಡ ಡಾಕ್ಟರ್ ಒಂದು ಸಲಹೆಯನ್ನು ನೀಡಿ ಶುರಾಪುರಕ್ಕೆ ಬಂದು ಈ ಪೊಲೀಸ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟರು. ಅವರು ನಿಜಾಮರಿಗೆ ತನ್ನ ಸ್ಥಾನ ತೋರಿಸಿಕೊಟ್ಟರು. ಸರ್ದಾರ್ ಪಟೇಲ್ ಮೂರ್ತಿಯನ್ನು ನಿಂತು ಹನುಮಾನದಿಂದ ಲೋಹ ಪುರುಷನ ಲೋಹ ಮೂರ್ತಿಗಾಗಿ ಲೋಹ ಸಂಗ್ರಹದ ಕೆಲಸ ಮಾಡ್ತಾ ಇದ್ದೀರಿ, ಇದು ಒಂದು ದೊಡ್ಡ ಅಭಿಮಾನದ ಸಂಗತಿ. ಇದು ಅರಿತು ಸರ್ದಾರ್ ಪಟೇಲ್ ಚಾಣಾಚಣೆಯಿಂದ ಚಳಿಗಾಲಿಕೆಯಿಂದ ಅವರ ಹಠದಿಂದ ಹೊರತು ಮತ್ತೇನಿಲ್ಲ, ಎಲ್ಲ ಶ್ರೇಯ ಅವರಿಗೆ ಸಲ್ಲಬೇಕು. ಹೈದರಾಬಾದ್ನಲ್ಲಿ ನಾವು ನೋಡ್ತೇವೆ ಬರೀ ಹಿಂದೂ ಬಂದರೆ ಅಷ್ಟೇ ಅಲ್ಲ, ಸ್ವತಂತ್ರ ವಿಚಾರಗಳು ಮುಸ್ಲಿಮರು ಕೂಡ ಅನ್ಯಾಯ ಆಗ್ತಾ ಇತ್ತು. ಇಬ್ರು ಉರ್ದು ಪತ್ರಿಕೆಯ ಸಂಪಾದಕರಾಗಿದ್ದ ಶೇಬುಲ್ಲಾ ಖಾನ್ ಅವರನ್ನು ಹಗಲು ಹಾಳೆ ಕಾಚಿಗುಡ ಚೌರಸ್ತೆಯಲ್ಲಿ ಕೊಲೆ ಮಾಡಲಾಯಿತು. ಕೊಲೆಗಾರರು ಯಾರೂ ಸಿಕ್ಕಿ ಬೀಳಿಲ್ಲ, ಅವ್ರ ಮೇಲೆ ಕಟ್ಟೆ ನಡೆಯಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೈದರಾಬಾದ್ ವಿಮೋಚನೆ ಮಾಡಿದ್ರು, ನಮಗೆಲ್ಲ ಸ್ವಾತಂತ್ರ್ಯ ಸೂರ್ಯನ ಬೆಳಕಿನಲ್ಲಿ ಉಸಿರಾಡುವ ಒಂದು ಸಂಧಿ. ಹೈದರಾಬಾದ್ ಆಕಾಶದ ಮೇಲೆ ಕಾರ್ಮೋಡ ಏನ್ ಕವಿಯಿತ್ತು ಅನ್ನೋದನ್ನು ದೂರು ಮಾಡಿ ಸ್ವಾತಂತ್ರ್ಯ ಸೂರ್ಯನ ಬೆಳಕು ಹೈದರಾಬಾದ್ ಸಂಸ್ಥಾನದ ಮೇಲೆ ತಳ್ಳುವಂತೆ ಮಾಡಿದವರು ಸರ್ದಾರ್ ಪಟೇಲ್. ಇವತ್ತು ನಾವು ನೋಡ್ತೇವೆ ದೇಶ ಬಹಳ ಕಠಿಣ ಪರಿಸ್ಥಿತಿ ಇರುತ್ತೇವೆ. ಹೊರಗೆಯಿಂದ ನಮ್ಮ ಅಹಿತವನ್ನು ಬಯಸ್ತಾ ಭಾರತವನ್ನು ಜಂಚಲೆ ಮಾಡಬೇಕು, ಅಶ್ಚರ್ಯಗೊಳಿಸಬೇಕು ಅನ್ನುವ ಒಂದು ಕುತಂತ್ರದಿಂದ ಭಾರತವನ್ನು ಸುತ್ತುವರೆದು ಇವತ್ತು ತಮ್ಮ ಒಂದು ಕುತಂತ್ರವನ್ನು ಸಾಧಿಸ್ತಾ ಇದ್ದಾರೆ, ಸಾಧಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದ ಒಳಗೆ ಹೊರಗೆ ಸೀಮೆ ಒಳಗೆ ದೇಶಕ್ಕೆ ಗಂಡಾಂತರ ಒಂದು ಬಹಳ ದೊಡ್ಡ ಗಂಡಾಂತರ ನಾವು ಎದುರಿಸಬೇಕಾಗಿದೆ. ಉಗ್ರರು ಅನೇಕ ಹೆಸರುಗಳಿಂದ ನಕ್ಸಲ್ವಾದಿಗಳಾಗಿರ್ಬೋದು, ಇಂಡಿಯನ್ ಮುಜಾಹಿದ್ದೀನ್ ಆಗಿರ್ಬಹುದು, ಸೀನಿಂಗ್ ಆಗಿರ್ಬಹುದು, ತೊಯಾ ಆಗಿರ್ಬಹುದು, ಎಣ್ಣೆ ಒಂದು ಹೆಸರಿನಿಂದ ಭಾರತದ ಒಂದು ಒಕ್ಕಟ್ಟನ್ನು ಭಾರತದ ಪ್ರಗತಿಯನ್ನು ಕುಂಠಿಸಿಗೊಳಿಸಬೇಕು, ಭಾರತದ ಸ್ಥಿರತೆಯನ್ನು ನಾಶಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಬೆಲೆಯಲ್ಲಿ ಚೆನ್ನು ಹಚ್ಚೋಟಿ ಅಂತಂದು ದೇಶದ ಭದ್ರತೆಯನ್ನು ಒಬ್ಬ ವ್ಯಕ್ತಿ ನಮಗೆ ದೊರಕಬೇಕು ಅಂತೇಳಿ ಭಾರತದ ಜನತೆ ನೋಡ್ತಾ ಇದ್ದಾರೆ. ಅದೇ ಗುಜರಾತ್ ಪ್ರಾಂತಕ್ಕೆ ಆ ವ್ಯಕ್ತಿಗೆ ನರೇಂದ್ರ ಮೋದಿ ಅಂದರೆ ಅಧ್ಯಕ್ಷ ಆಗಬೇಕು. ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಮಾತಾಡ್ತಾ ಇಲ್ಲ, ಭಾರತದ ಒಬ್ಬ ನಾಗರಿಕರಾಗಿ ಮಾತನಾಡ್ತಾ ಇದ್ದೇನೆ. ನಾವು ಆಸೆಯಿಂದ ನೋಡ್ತಾ ಇದ್ದೇವೆ ನರೇಂದ್ರ ಮೋದಿಯವರ ಕೈಗೆ. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಒಂದು ಸುದೃಢ ಸಂಪನ್ನ ಸುರಕ್ಷಿತ ಭಾರತದ ನಿರ್ಮಾಣ ಮಾಡ್ತಾರೆ ಅನ್ನೋ ವಿಶ್ವಾಸ